Hi friends, welcome to Sir Kalam Tutorial YouTube Education Channel. ನಾನು ನಿಮ್ಮ ಸಂಗೀತಾ ಅಮ್ಮಿನಭಾವಿ. ಪ್ರಿಯ ಸ್ನೇಹಿತರೆ, ಕಳೆದ ಕೆಲವು ವಿಡಿಯೋಗಳಲ್ಲಿ ನಾನು ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ದಿನ ನಾವು ಸಮಾಜ ವಿಜ್ಞಾನದಿಂದ ಅಂದರೆ ಅಲ್ಲಿ ಆಯ್ದುಕೊಂಡಂತಹ ಕೆಲವು ಕಾನ್ಸೆಪ್ಟ್ನಿಂದ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ವಿಚಾರ ಏನಾಗಿದೆ ಅಂತಂದರೆ, ಇದು ಕೆ ಎ ಎಸ್ ಆಗಿರ್ಬೋದು, ಎಫ್ ಡಿ ಎ ಆಗಿರ್ಬೋದು, ಅದೇ ರೀತಿ ಎಸ್ ಡಿ ಎ, ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂತಹ ವಿಡಿಯೋ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ನಾವು ಇವತ್ತು ಆಚಾರ್ಯತ್ರಯರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ತಿಳ್ಕೊಳ್ಳೋಣ. ಆಚಾರ್ಯತ್ರಯರು ಅಂತ ಬಂದಾಗ ನಾವು ನಾಲ್ಕು ಮಹಾನ್ ವ್ಯಕ್ತಿಗಳ ಬಗ್ಗೆ ಸ್ಟಡಿ ಮಾಡಬೇಕು. ಅವರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಬಸವನವರು ಅಂತ ಹೇಳ್ತೀವಿ. ಈ ನಾಲ್ಕು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವೇನು ಮಾಡೋಣ, ಅವರ ಜೀವನ ಕ್ರಮ, ಆಮೇಲೆ ಅವರ ಕೃತಿಗಳು ಮತ್ತು ಸಿದ್ಧಾಂತಗಳು, ಆಮೇಲೆ ಅವರು ಸಾಮಾಜಿಕವಾಗಿ ಯಾವ ಯಾವ ಸುಧಾರಣೆಗಳನ್ನು ಮಾಡಿದರು, ಈ ವಿಷಯಗಳ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನೋಡಬೇಕಾತಂದರೆ ನಾವು ಶಂಕರಾಚಾರ್ಯರ ಬಗ್ಗೆ ನೋಡೋದಾದರೆ, ಇವರು 788 ಸಾಲಿವಾಹನ ಶಕೆ 788 ಕೇರಳದ ಕಾಲಡಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. ಇವರ ತಂದೆ ಶಿವಗುರು, ಆದರೆ ತಾಯಿ ಆರ್ಯಂಬ ಅಂತ ಹೇಳ್ತೀವಿ. ಇವರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇಲ್ಲದ ಕಾರಣ ಏನು ಮಾಡ್ತಾರೆ, ತಮ್ಮ ತಾಯಿಯವರ ಒಂದು ಒಪ್ಪಿಗೆಯ ಮೇರೆಗೆ ಏನು ಮಾಡ್ತಾರೆ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಈ ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಏನು ಮಾಡ್ತಾರೆ, ನರ್ಮದಾ ನದಿ ಒಂದು ತೀರದಲ್ಲಿ ತಮ್ಮ ಗುರುಗಳನ್ನು ಭೇಟಿ ಮಾಡಿ, ಅಂತಂದರೆ ಅವರು ಗೋವಿಂದ ಭಗವತ್ಪಾದನ ಅಂತ ಹೇಳ್ತೀವಿಲ್ಲ, ಆ ಗುರುಗಳನ್ನು ಭೇಟಿ ಮಾಡಿ ಅವರಿಂದ ಏನು ಮಾಡ್ತಾರೆ, ಕೆಲವು ಸಿದ್ಧಾಂತಗಳನ್ನು, ಆಮೇಲೆ ತತ್ವಗಳನ್ನು, ಆಮೇಲೆ ವಿಚಾರಗಳನ್ನು ಏನು ಮಾಡ್ತಾರೆ ಪಡ್ಕೊಳ್ತಾರೆ. ಸೊ ಇದಾದ ನಂತರ ಏನು ಮಾಡ್ತಾರೆ, ನಮ್ಮ ಒಂದು ದೇಶವನ್ನು ಏನು ಮಾಡ್ತಾರೆ, 3 ಬಾರಿ ಸುತ್ತುವರಿದು, ಅದು ಕಾಶ್ಮೀರ ಆಗಿರ್ಬೋದು, ಅದೇ ರೀತಿ ಬದರೀನಾಥ, ಪೂರಿ, ಆಮೇಲೆ ತಿರುಪತಿ, ಇನ್ನೂ ಅನೇಕ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ, ಸಂಚಾರಗಳನ್ನು ಕೈಗೊಂಡು ತಮ್ಮ ಸಿದ್ಧಾಂತಗಳನ್ನು, ತಮ್ಮ ವಿಚಾರಗಳನ್ನು ಏನು ಮಾಡ್ತಾರೆ, ಬೋಧಿಸ್ತಾರೆ. ಇದಾದ ನಂತರ ಅವ್ರದ್ದೇ ಸಿದ್ಧಾಂತವಾದಂತಹ ಅದ್ವೈತ ಸಿದ್ಧಾಂತವನ್ನು ಏನು ಮಾಡ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ. ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ನಂತರ ಏನು ಮಾಡ್ತಾರೆ, ಜನರಿಗೆ ಏನು ಮಾಡ್ತಾರೆ ಅಂತಂದರೆ, ಕೆಲವು ಬಿರುದುಗಳನ್ನು ಕೊಡ್ತಾರೆ. ಸೊ ಇವರಿಗೆ ಯಾವ ಯಾವ ಬಿರುದುಗಳು ಇವೆ ಅಂತಂದಾಗ, ಅದು ಜಗದ್ಗುರು ಅನ್ನುವಂಥ ಬಿರುದು ಕೂಡ ಇವರಿಗಿದೆ, ಆಮೇಲೆ ಸರ್ವಜ್ಞ ಅನ್ನುವಂಥ ಬಿರುದು ಕೂಡ ಇದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕೇಳ್ಬೋದು. ಸೊ ಶಂಕರಾಚಾರ್ಯರಿಗೆ ಇರುವಂತಹ ಬಿರುದುಗಳು ಯಾವ್ಯಾವು ಅಂತ ಕೇಳಿದಾಗ, ಒಂದು ಏನಾಗಿದೆ ಸರ್ವಜ್ಞ, ಇನ್ನೊಂದು ಏನು ಜಗದ್ಗುರು, ಈ ಎರಡೂ ಬಿರುದುಗಳು ಏನಾಗಿದೆ ಶಂಕರಾಚಾರ್ಯರವರಿಗೆ ಇದೆ ಅಂತ ಹೇಳ್ತೀವಿ. ಸೊ ಇಷ್ಟು ಏನಾಗಿದೆ ಇವ್ರದ್ದು ಒಂದು ಜೀವನ ಕ್ರಮ ಅಂತ ಹೇಳ್ತೀವಿ. ಇದಾದ ನಂತರ ನಾವೇನು ಮಾಡೋಣ, ಇವರು ಸ್ಥಾಪಿಸಿರುವಂಥ ಮಠಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಇವರು ಏನು ಮಾಡ್ತಾರೆ, ಭಾರತ ದೇಶವನ್ನು ಸಂಚಾರ ಮಾಡಿ ತಮ್ಮ ವಿಚಾರಗಳನ್ನು ತಿಳಿಸುವ ಸಲುವಾಗಿ 4 ಏನು ಮಾಡ್ತಾರೆ, ಮಠಗಳನ್ನು ಸ್ಥಾಪಿಸ್ತಾರೆ. ಸೊ ಅವು ಎಲ್ಲೆಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಮಠಗಳನ್ನು ಸ್ಥಾಪನೆ ಮಾಡಿದರು ಅಂತ ನೋಡಿದಾಗ, ಮೊದಲಿಗೆ ಪೂರಿಯ ಗೋವರ್ಧನ ಮಠ ಅಂತ ಹೇಳ್ತೀವಿ, ಪೂರಿಯ ಗೋವರ್ಧನ ಮಠ. ನಂತರ ದ್ವಾರಕೆಯ ಕಾಳಿಕಾ ಮಠ. ಆಮೇಲೆ ಮೂರನೇದಾಗಿ ಬದರೀನಾಥದ ಜ್ಯೋತಿರ್ಪೀಠ ಅಂತ ಹೇಳ್ತೀವಿ. ಕೊನೆಯದಾಗಿ ಶೃಂಗೇರಿಯ ಶಾರದಾ ಪೀಠ. ಈ 4 ಮಠಗಳನ್ನು ಏನು ಮಾಡ್ತಾರೆ, ತಮ್ಮ ವಿಚಾರಗಳನ್ನು ತಿಳಿಸುವ ಸಲುವಾಗಿ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ಇವರು ಯಾವ ಯಾವ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು ಅಂತ ನೋಡಿದಾಗ, ಇಲ್ಲಿ ಇವರು ಕೆಲವು ಕೃತಿಗಳನ್ನು ನಾವು ನೋಡೋದಾತಂತಂದರೆ, ಮುಖ್ಯವಾಗಿ ಇವರು 6 ಕೃತಿಗಳನ್ನು ರಚನೆ ಮಾಡ್ತಾರೆ. ಅದು ನಾವು ಒಂದೊಂದ್ರ ಬಗ್ಗೆ ನೋಡಿದಾಗ, ಮೊದಲಿಗೆ ವಿವೇಕ ಚೂಡಾಮಣಿ ಅನ್ನೋದು ಇವರ ಒಂದು ಕೃತಿ ಆತಂದರೆ, ಆಮೇಲೆ ಆನಂದ ಲಹರಿ, ಶಿವಾನಂದ ಲಹರಿ, ಮತ್ತು ಸೌಂದರ್ಯ ಲಹರಿ, ಆಮೇಲೆ ಭಜ ಗೋವಿಂದ, ಮತ್ತು ಬ್ರಹ್ಮಸೂತ್ರ, ಈ 6 ಕೃತಿಗಳನ್ನು ಏನು ಮಾಡ್ತಾರೆ ಇವರು ರಚನೆಯನ್ನು ಮಾಡ್ತಾರೆ. ಇದಾದ ನಂತರ ಇವರಿಗೆ ಷಣ್ಮತ್ ಸ್ಥಾಪನಾಚಾರ್ಯ ಅನ್ನುವಂಥ ಬಿರುದು ಕೂಡ ಇರುತ್ತೆ. ಷಣ್ಮತ್ ಸ್ಥಾಪನಾಚಾರ್ಯ ಅಂತಂದರೆ, ಇಲ್ಲಿ ಷಣ್ಮತ್ ಅಂತಂದರೆ ನಾವು 6 ಅಂತ ಹೇಳ್ತೀವಿ, 6 ದೇವತೆಗಳ ಒಂದು ಪೂಜೆಗೆ ಇವರೇನು ಮಾಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ. ಸೊ ಇದರ ಜೊತೆಗೆ ಏನು ಮಾಡ್ತಾರೆ, ಕೆಲವು ಪಂಥಗಳನ್ನು ಏನು ಮಾಡ್ತಾರೆ, ಒಂದುಗೂಡಿಸಲು ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಕಾರಣಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಷಣ್ಮ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಸೊ ಆ 6 ದೇವತೆಗಳ ಹೆಸರು ಏನು ಅಂತ ನೋಡಿದಾಗ, ಮೊದಲಿಗೆ ಅದು ಶಿವ ಅಂತ ಹೇಳ್ತೀವಿ, ಆಮೇಲೆ ವಿಷ್ಣು, ಗಣೇಶ,
ಆಮೇಲೆ ಸೂರ್ಯದೇವ ಮತ್ತು ಕುಮಾರ ಮತ್ತು ಶಕ್ತಿ ದೇವತೆಗಳು. ಈ ಆರು ದೇವತೆಗಳ ಒಂದು ಪೂಜೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಕೆಲವು ಪಂಥಗಳನ್ನು ಏನು ಮಾಡ್ತಾರೆ, ಕೂಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಇವರಿಗೆ ಷಣ್ಮತ್ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಇಷ್ಟು ವಿಷಯಗಳೇನಾಗಿದೆ ಇವರು ಒಂದು ಸುಧಾರಣೆಯಲ್ಲಿ ನೋಡಿದರೆ. ಕೊನೆಯದಾಗಿ ಇವ್ರದ್ದು ಪಂಥಗಳು ಬರುತ್ತೆ. ಸೊ ಅದು ಅದ್ವೈತ ಸಿದ್ಧಾಂತ ಅಂತ ಇವ್ರದ್ದು ಒಂದು ತತ್ವ ಅಂತ ಹೇಳ್ತೀವಿ. ಸೊ ಅದ್ವೈತ ಸಿದ್ಧಾಂತ ಅಂತ ನೋಡಿದಾಗ ಇಲ್ಲಿ ಅದ್ವೈತ ಅಂತಂದರೆ ಏಕತ್ವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ, ಅಂದರೆ ಎರಡಲ್ಲ. ಅದ್ವೈತ ಅಂತಂದರೆ ಇಲ್ಲಿ ನಾವು ಒಂದೇ ಒಂದು ಅಂತ ಹೇಳ್ತೀವಿ. ಒಂದೇ ಒಂದು ಅಂತಂದರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಈ ಎರಡು ವಿಷಯಗಳೇನಾಗಿದೆ, ಎರಡು ಬೇರೆ ಬೇರೆ ಅಲ್ಲ, ಆತ್ಮ ಮತ್ತು ಪರಮಾತ್ಮ ಒಂದೇ ಅನ್ನುವಂಥ ವಿಚಾರವನ್ನು ಇವರು ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ನಾವು ಇಲ್ಲಿ ಬ್ರಹ್ಮನು ಒಬ್ಬನೇ ಕೊನೆ, ಅವನೇ ಅಂತ್ಯ, ಅವನೇ ಒಬ್ಬ ನಿರ್ಗುಣ, ಅವನಿಗೆ ಯಾವ ಆಕಾರನೂ ಇಲ್ಲ. ಸೊ ನಾನೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ಇಲ್ಲಿ ವ್ಯಕ್ತಿ ತನ್ನ ಅಂತರಾತ್ಮದಲ್ಲಿ ದೇವರನ್ನು ಕಾಣಬೇಕು. ಸೊ ತನ್ನ ಆತ್ಮದಲ್ಲಿಯೇ ಏನೇನು ಪರಮಾತ್ಮನಿರ್ತಾನೆ. ಸೊ ಈ ಒಂದು ವಿಚಾರವನ್ನು ಒಬ್ಬ ಅಜ್ಞಾನಿ ತಿಳ್ಕೊಂಡ್ರೆ ಅವನು ಜ್ಞಾನಿಯಾಗಿ ಕನ್ವರ್ಟ್ ಆಗ್ತಾನೆ. ಸೊ ಆ ಜ್ಞಾನದಿಂದ ಏನು ಮಾಡ್ತಾನೆ, ಆತ ಮೋಕ್ಷವನ್ನು ಹೊಂದ್ತಾನೆ. ಸೊ ಅನ್ನುವಂಥ ಒಂದು ವಿಷಯವನ್ನು ಏನು ಮಾಡ್ತಾರೆ ಇವರು ತಿಳಿಸ್ಕೊಡ್ತಾರೆ. ಇದರ ಜೊತೆ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಪ್ರಪಂಚ ಒಂದು ಮಾಯೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಒಂದು ಯಾವುದೋ ಎಕ್ಸಾಮ್ನಲ್ಲಿ ಕೇಳಿದರು ಪ್ರಪಂಚ ಒಂದು ಮಾಯೆ ಅನ್ನುವಂತಹ ಒಂದು ವಿಷಯವನ್ನು ಹೇಳಿಕೆಯನ್ನು ನೀಡಿರುವಂತಹ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರೇನು ಅಂತ ಕ್ವಶನ್ ಕೇಳಿದರು. ಸೊ ಅದಕ್ಕೆ ಉತ್ತರ ಏನಂತಂದರೆ ಶಂಕರಾಚಾರ್ಯರು ಅಂತ ಹೇಳ್ತೀವಿ. ಇಷ್ಟು ವಿಷಯಗಳನ್ನು ಏನು ಮಾಡ್ತಾರೆ ಅಂತಂದರೆ ಶಂಕರಾಚಾರ್ಯರು ಒಂದು ಸಾಮಾಜಿಕ ಸುಧಾರಣೆಯಲ್ಲಿ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಈ ಮಹಾನ್ ವ್ಯಕ್ತಿಯ ನಾವು ಕೊನೆಗೆ ಇದ್ರ ಕನ್ಕ್ಲೂಷನ್ ನೋಡಬೇಕಂತಂದರೆ ಅತಿ ಕಿರಿ ವಯಸ್ಸಿನಲ್ಲಿ ಅಂತಂದರೆ 32ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಇವರು ನಿಧನವನ್ನು ಹೊಂತಾರೆ. ಸೊ 820 ಸಾಲಿವಾಹನ ಶಕ ಇವರು ಹುಟ್ಟಿದ್ದು 788 ಆದರೆ ಇವರು ಮರಣ ಹೊಂದಿದ್ದು ಯಾವಾಗ ಅಂತಂದರೆ ಸಾಲಿವಾಹನ ಶಕೆ 820 ಅಂತ ಹೇಳ್ತೀವಿ. ಸೊ ಕೇವಲ 32ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಇವರು ನಿಧನವನ್ನು ಹೊಂತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾತಂದರೆ ಈ ಒಂದು ಎಕ್ಸ್ಪ್ಲನೇಷನಲ್ಲಿ ಯಾವ ಯಾವ ಪ್ರಶ್ನೆಗಳು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾತಂದರೆ ಮೊದಲು ಏನಂತಂದರೆ ಅತಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅತಿ ಹತ್ತಿರವಾದಂಥ ಕ್ವಶನ್ಗಳಂತ ನೋಡಿದಾಗ ಇವರು ಪ್ರತಿಪಾದಿಸಿರುವಂಥ ಸಿದ್ಧಾಂತ ಕೇಳ್ಬೋದು, ಅದು ಅದ್ವೈತ್ವ ಸಿದ್ಧಾಂತ ಅಂತ ಹೇಳ್ತೀವಿ. ಇವರು ಸ್ಥಾಪಿಸಿರುವಂಥ 4 ಮಠಗಳ ಬಗ್ಗೆ ಕೇಳ್ಬೋದು, ಅದು ಪುರಿಯ ಗೋವರ್ಧನ ಮಠ ಆಗಿರ್ಬೋದು, ದ್ವಾರಕೆಯ ಕಾಳಿಕಾ ಮಠ ಆಗಿರ್ಬೋದು, ಆಮೇಲೆ ಬದರೀನಾಥದ ಜ್ಯೋತಿರ್ಮಠ ಆಗಿರ್ಬೋದು, ಆಮೇಲೆ ಶೃಂಗೇರಿಯ ಶಾರದಾ ಪೀಠ. ಆಮೇಲೆ ಅತಿ ಮುಖ್ಯವಾಗಿ ಏನು ನೋಡಬೇಕಾತಂದರೆ ನಾವು ಇವರ ಕೃತಿಗಳ ಬಗ್ಗೆ ಕೇಳ್ತಾರೆ. ಸೊ ಇನ್ನೊಮ್ಮೆ ನೋಡಬೇಕಾತಂದರೆ ವಿವೇಕ ಚೂಡಾಮಣಿ, ಆಮೇಲೆ ಆನಂದಲಹರಿ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಆಮೇಲೆ ಭಜಗೋವಿಂದಂ. ಇದು ಭಜಗೋವಿಂದಂ ಅನ್ನೋಂಥ ಪ್ರಶ್ನೆ ಅನೇಕ ಸಲ ಅದು FDAಗೆ ಮತ್ತು PSI ಎಕ್ಸಾಮ್ಗೆ ಆಮೇಲೆ KASಗೆ ಈ ಒಂದು ಎಕ್ಸಾಮ್ಗೆ ಪ್ರತಿ ಸಾರಿ ಕೇಳುವಂಥ ಕ್ವಶನ್ನು ಭಜಗೋವಿಂದಂ. ಇದು ಯಾವ ಒಬ್ಬ ಮಹಾನ್ ವ್ಯಕ್ತಿಯ ಕೃತಿ ಅಂತ ಕೇಳಿದಾಗ ಸೊ ಅದಕ್ಕೆ ನಾವು ಶಂಕರಾಚಾರ್ಯರು ಅನ್ನುವಂಥ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ಏನಾಗಿದೆ, ಬ್ರಹ್ಮಸೂತ್ರ ಅನ್ನುವಂಥ ಒಂದು 6 ಏನು ಮಾಡಿದ್ದಾರೆ ಇವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಇನ್ನು ಷಣ್ಮತ್ ಸ್ಥಾಪನಾಚಾರ್ಯ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಸೊ ಅವರು ಯಾರು ಅಂತಂದರೆ ಶಂಕರಾಚಾರ್ಯರು ಅಂತ ಹೇಳ್ತೀವಿ. ಸೊ ಆಮೇಲೆ ಸರ್ವಜ್ಞ ಮತ್ತು ಜಗದ್ಗುರು ಅಥವಾ ಶಂಕರಾಚಾರ್ಯರಿಗೆ ಇರುವಂತಹ ಬಿರುದುಗಳು ಯಾವುವು ಅಂತ ಕೇಳಿದರೆ ಅದು ಸರ್ವಜ್ಞನೂ ಹೌದು, ಆಮೇಲೆ ಜಗದ್ಗುರುನೂ ಹೌದು. ಈ ರೀತಿ ಕ್ವಶನ್ಗಳು ಏನು ಮಾಡ್ತಾರೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಷ್ಟು ವಿಷಯ ಏನಾಗಿದೆ ಅಂತಂದರೆ ಇದು ಶಂಕರಾಚಾರ್ಯರವ್ರ ಬಗ್ಗೆ ಮಾಹಿತಿ. ಸೊ ಆಮೇಲೆ ಇನ್ನು ಕೆಲವು ಅಂದರೆ 3 ಜನ ಅಂತಂದರೆ ಮಧ್ವಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಅದೇ ರೀತಿ ಬಸವಣ್ಣವರಾಗಿರ್ಬೋದು. ಇವರ ಜೀವನ ಕ್ರಮ ಮತ್ತು ಇವರ ಸಿದ್ಧಾಂತಗಳು, ಆಮೇಲೆ ಇವರು ಬೋಧಿಸಿರುವಂತಹ ತತ್ವಗಳಾಗಿರ್ಬೋದು, ಆಮೇಲೆ ಸಾಮಾಜಿಕ ಸುಧಾರಣೆಗಳನ್ನು ಏನು ಮಾಡೋಣ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.